ಸೃಜನ್ ಲೋಕೇಶ್ ಗೆ ಹೊಸ ಹೆಂಡತಿ ಸಿಕ್ಕಾಗಿದೆ. ಸೃಜನ್ ಲೋಕೇಶ್ ಅವರ ಹೊಸ ಹೆಂಡತಿ ಯಾರು ವಿಡಿಯೋನ ಕೊನೆಯವರೆಗೂ ನೋಡಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾತನಾಡುತ್ತಿರುವುದು ಮಜಾ ಟಾಕೀಸ್ ಬಗ್ಗೆ. ಹೌದು, ಮಜಾ ಟಾಕೀಸ್ ನಲ್ಲಿ ಈಗ ಸೃಜನ್ ಲೋಕೇಶ್ ಅವರಿಗೆ ಹೊಸ ಹೆಂಡತಿ ಪಾತ್ರದಲ್ಲಿ ಬೇರೆಯೊಬ್ಬ ನಟಿ ನಡೆಸುತ್ತಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಇದೇ ವಾರಾಂತ್ಯಕ್ಕೆ ಮತ್ತೆ ಆರಂಭವಾಗಲಿರುವ ಮಜಾ ಟಾಕೀಸ್ ನಲ್ಲಿ ಈ ಬಾರಿ ಕಿರುತೆರೆಯ ಖ್ಯಾತ ಜನಪ್ರಿಯ ನಟಿ ಇರಲಿದ್ದಾರೆ. ಹೌದು, ಮಜಾ ಟಾಕೀಸ್ ನಲ್ಲಿ ಇದುವರೆಗಿನ ಸಂಚಿಕೆಗಳಲ್ಲಿ ನಟಿ ಶ್ವೇತಾ ಚಂಗಪ್ಪ ಅವರು ಸೃಜನ್ ಲೋಕೇಶ್ ಪತ್ನಿ ಪಾತ್ರದಲ್ಲಿ ನಟನೆ ಮಾಡಿದ್ದರು. ಶ್ವೇತಾ ಚಂಗಪ್ಪ ಅವರು ರಾಣಿ ಪಾತ್ರದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದರು. ಆದರೆ ಬರೀ ಸೀಸನ್ ನಲ್ಲಿ ಶ್ವೇತಾ ಚಂಗಪ್ಪ ಬದಲಿಗೆ ಕಿರುತೆರೆಯ ಖ್ಯಾತ ನಟಿ ಜೋಡಿ ಅಕ್ಕಿ ಸೇವಂತಿ ಧಾರಾವಿಯ ಖ್ಯಾತಿಯ ಪಲ್ಲವಿ ಗೌಡ ಅವರು ಇರಲಿದ್ದಾರೆ. ಶ್ವೇತಾ ಮಾಡುತ್ತಿದ್ದ ಪಾತ್ರವನ್ನು ಪಲ್ಲವಿ ಅವರು ಮಾಡಲಿದ್ದಾರೆ. ಈಗಾಗಲೇ ಮಜಾ ಟಾಕೀಸ್ ಪ್ರೋಮೋಗಳು ಕೂಡ ಹರಿದಾಡುತ್ತಿದ್ದು ಇದೇ ವೀಕೆಂಡ್ ನಲ್ಲಿ ಈಗ ಪ್ರಸಾರವಾಗಲಿದೆ. ಅಭಿಮಾನಿಗಳಿಗೆ ಈ ಸೀ ಸುದ್ದಿಯೋ ಸೀ ಸುದ್ದಿ, ರಾಣಿ ಪಾತ್ರದಲ್ಲಿ ಈಗ ಪಲ್ಲವಿ ಗೌಡ ಅವರು ನಟಿಸಲಿದ್ದಾರೆ. ಸೃಜನ್ ಲೋಕೇಶ್ ಗೆ ಹೊಸ ಹೆಂಡತಿ ಕೂಡ ಸಿಕ್ಕಾಗಿದೆ. ಮಜಾ ಟಾಕೀಸ್ ಗೆ ಈಗ ಖ್ಯಾತ ನಟಿ ಎಂಟ್ರಿ ಕೂಡ ಕೊಟ್ಟಾಗಿದೆ. ಶೂಟಿಂಗ್ ಕೂಡ ಬರದಿಂದ ಸಾಗುತ್ತಿದೆ. ಈ ವೀಕೆಂಡ್ ನಲ್ಲಿ ಇದೀಗ ಮಜಾ ಟಾಕೀಸ್ ಪ್ರಸಾರವಾಗಲಿದೆ. ಅನೇಕ ತಿಂಗಳಿಂದ ಈ ಶೋನ ಅಭಿಮಾನಿಗಳು ಸಹ ಮಿಸ್ ಮಾಡ್ಕೊತಿದ್ರು. ಈಗ ಅಭಿಮಾನಿಗಳಿಗೆ ತುಂಬಾನೇ ಟೈಮ್ ಪಾಸ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಸೃಜನ್ ಲೋಕೇಶ್ ಅವರು ಈಗ ಮತ್ತೆ ಹೊಸ ಮಜಾ ಟಾಕೀಸ್ ಮೂಲಕ ಎಂಟ್ರಿ ಕೊಡಲಿದ್ದಾರೆ. ಕಿರುತೆರೆಯಿಂದ ದೂರ ಉಳಿದಿದ್ದ ಸೃಜನ್ ಲೋಕೇಶ್ ಅವರು ಇದೀಗ ಮತ್ತೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡಲಿದ್ದಾರೆ. ನೀವು ಕೂಡ ಮಜಾ ಟಾಕೀಸ್ ಅನ್ನ ನೋಡುವುದಾದ್ರೆ ಎಸ್ ಎಂದು ಕಮೆಂಟ್ ಮಾಡಿ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ. ಶ್ವೇತಾ ಚಂಗಪ್ಪ ಅವರು ನಟನೆಯಿಂದ ದೂರ ಸರಿದಿದ್ದಾರೆ, ಏಕೆಂದ್ರೆ ಅವರು ಇದೀಗ ಮುದ್ದು ಮಗುವಿನ ತಾಯಿಯಾಗಿದ್ದಾರೆ. ಇವರ ಮಗನ ಹೆಸರು ಜಿಯಾನ್ ಅಯ್ಯಪ್ಪ. ಈಗಾಗಲೇ ಮಗುವಿಗೆ ಒಂದು ವರ್ಷ ಕಳೆದು ಹೋಗಿದೆ. ಇವರು ಪ್ರೆಗ್ನೆಂಟ್ ಆಗಿದ್ದಾಗ ಕಳೆದ ಮಜಾ ಟಾಕೀಸ್ ಅನ್ನ ಅರ್ಧಕ್ಕೆ ಬಿಟ್ಟಿದ್ದರು. ಆ ಬಳಿಕ ತಾಯಿಯಾಗಿ ಈಗ ಮಗುವಿನ ಜೊತೆ ಹೆಚ್ಚು ಸಮಯವನ್ನು ಕಳೆಯುತ್ತಿದ್ದಾರೆ. ಇನ್ನು ಒಂದೂವರೆ ವರ್ಷ ಶ್ವೇತಾ ಚಂಗಪ್ಪ ಅವರು ಮನೆಯಲ್ಲಿ ಇರಲಿದ್ದಾರೆ, ನಟನೆ ಮಾಡೋದಿಲ್ಲ. ಹೀಗಾಗಿ ಶ್ವೇತಾ ಚಂಗಪ್ಪ ಅವರ ಬದಲಿಗೆ ಪಲ್ಲವಿ ಗೌಡ ಅವರು ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ರಾಣಿ ಪಾತ್ರದಲ್ಲಿ ಇದೀಗ ಮಜಾ ಟಾಕೀಸ್ ನಲ್ಲಿ ಮಿಂಚಲಿದ್ದಾರೆ.